ರೈತರಿಗೆ ತೋಟಗಾರಿಕೆ ವಿದ್ಯಾರ್ಥಿಗಳಿಗೆ ಸರಕುಗಳ ವ್ಯಾಪಾರಿಗಳಿಗೆ ಮತ್ತು ಸಂಶೋಧಕರಿಗೆ ಅರ್ಕ ಸಮಾಚಾರ ಮೊದಲ ಸಂಚಿಕೆಗೆ ಹಾರ್ದಿಕ ಸ್ವಾಗತ ಆತ್ಮನಿರ್ಭರ ಕೃಷಿಯನ್ನು ಬೆಂಬಲಿಸುವ ತಂತ್ರಜ್ಞಾನಗಳ ಬಗ್ಗೆ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಿದ ಐಸಿಆರ್ ಐಎಚ್ಆರ್ ಇನ್ನಿಂದ ಸುದ್ದಿ ನೀಡುವ ಅರ್ಕ ಸಮಾಚಾರ ನಿಮ್ಮ ಬಳಿಗೆ ತರುತ್ತಿದ್ದೇನೆ ಇದು ಮಾವಿನ ಹೂ ಬಿಡುವ ಮತ್ತು ಕಾಯಿಕಚ್ಚ ಕಾಲ ಹೂ ಬಿಡುವ ಹಂತದಲ್ಲಿ ಹಾಪರ್ಗಳು ಮತ್ತು ಮಾವಿನ ಮರಿಹುಳುಗಳು ಹಾನಿ ಉಂಟುಮಾಡುತ್ತೆ हापर विरुद्ध लैमडा सहलोत्री 1 मिली लीटर 1 लीटर सिंपड़ी संभव 15 दिन ना मुंदे इमिडा क्लोरोपिट 0.3 मिली लीटर 1 लीटर सिंपड़ी मावन हू बिड़ो हम संभव प्रमुख रोग बूदी रोग इन निर्वहणे मोदे हेक्साकोनाजॉल 1 मिली लीटर 1 लीटर अथवा वद्देयाद गंधक 2 ग्राम 1 लीटर सिंपड़ी हू रोग इतर शिलींद्र रोग निर्वहण के ना क्लोरोथेनोनिल 2 ग्राम 1 लीटर अथवा टेबुकोनाजॉल मत्तु ट्रिप्लॉक्सिस्ट्रोबिन इदु 0.75 ग्राम अथवा 1 ग्राम 1 लीटर नंते सिंपडिसि अथवा कार्बोंडिजम मत्तु मैंकोजब न मिश्रण 1.5 ग्राम 1 लीटर नीरिनंते 15 दिनगळ मध्यंतरदल्लि सिंपडिसि मावीन हण्णुगळु गोलि गात्र मत्तु निंबे गात्रक्के तिरुगिदाग मावीन गेरजीरुंडे अंडाणु इडोदक्के शुरु माडुत्ते इदन्नु निर्वहिसलु डेल्टा मेथिन 1 मिली लीटर 1 लीटर नीरिनंते 15 दिनगळ मध्यंतरदल्लि सिंपडिसि मावीन हण्णु नोण निर्वहणे ಮಾವಿನ ಮೇಲೆ ಹಣ್ಣಿನ ನೊಣಗಳು ಪರಿಣಾಮಕಾರಿ ನಿರ್ವಹಣೆಗೆ ಹಣ್ಣುಗಳು ಅಭಿವೃದ್ಧಿ ಹಂತದಲ್ಲಿ ಇದ್ದಾಗಲೇ ಸಮಗ್ರ ಕ್ರಮಗಳನ್ನು ಪ್ರಾರಂಭಿಸಬೇಕು ಮರದ ಕಾಂಡದ ಮೇಲೆ ಮೊದಲನೆಯದಾಗಿ ನಾವು ಆಹಾರದ ಈ ಟ್ರ್ಯಾಪ್ಗಳನ್ನು ಅಂದ್ರೆ 100 ಗ್ರಾಂ ಬೆಲ್ಲ ಮತ್ತು 20 ಗ್ರಾಂ ಈಸ್ಟ್ ಮತ್ತು 2 ಮಿಲಿ ಲೀಟರ್ ಡೆಲ್ಟಾ ಮೆತ್ರವನ್ನು ನಾವು ಲೇಪನ ಮಾಡಬೇಕು ಮತ್ತು ಸಾಪ್ತಾಹಿಕ ಮಧ್ಯಂತರದಲ್ಲಿ ನೆಲಮಟ್ಟದಿಂದ 50 ಸೆಂಟಿಮೀಟರ್ ಮೇಲೆ ಇದನ್ನು ನಾವು ಲೇಪನ ಮಾಡಬೇಕು ಅದಾದ ಮೇಲೆ ಕ್ಷೇತ್ರ ನೈರ್ಮಲ್ಯ ಬಹಳ ಮುಖ್ಯ ಬಿದ್ದ ಎಲ್ಲಾ ಹಣ್ಣುಗಳನ್ನು ಸಂಗ್ರಹಿಸಿ ನಾಶಮಾಡಿ ಎಕರೆಗೆ 30 ಮೀಥೈಲ್ ಯೂಜಿನಾಲ್ ಟ್ರ್ಯಾಪ್ ಗಳನ್ನು ಸ್ಥಾಪಿಸಿ ಮತ್ತು ಪ್ರತಿ 3 ವಾರಕ್ಕೊಂದಸಲಿ ಮೀಥೈಲ್ ಯೂಜಿನಾಲ್ ಟ್ರ್ಯಾಪ್ ಗಳನ್ನು ಪುನಃ ಪುನಃ ತುಂಬಿಸಿ ಬದಲಾಯಿಸಿ ಹಣ್ಣಿನ ನೊಣ ಮುಕ್ತ ಮಾವಿನ ಉತ್ಪಾದನೆಗೆ ಹಣ್ಣುಗಳನ್ನು ಚೀಲಗಳಿಂದ ಮುಚ್ಚುವುದರಿಂದ ಕೂಡ ಸಹಾಯ ಆಗುತ್ತೆ ಐಎಚ್ಆರ್ ಅಭಿವೃದ್ಧಿಪಡಿಸಿದ ಮಾವಿನ ಕೊಯ್ಲು ಮಾಡುವ ಉಪಕರಣ ಬಹಳ ಸರಳವಾಗಿದೆ ಮಾವಿನ ಹಣ್ಣುಗಳನ್ನು 2 ಸೆಂಟಿಮೀಟರ್ ತೊಟ್ಟಿನ ಸಮೇತ ಕೊಯ್ಲು ಮಾಡಬಹುದಾಗಿದೆ ಕೊಯ್ಲು ಮಾಡಲು ಕಡಿಮೆ ಶಕ್ತಿ ಅಗತ್ಯ ಆಗುತ್ತೆ ಮತ್ತು ಹಣ್ಣಿನ ಶೇಖರಣಾ ಅವಧಿ ಕೂಡ 3-4 ದಿನಗಳವರೆಗೆ ಹೆಚ್ಚಿಸಬಹುದು ಒಂದು ಗಂಟೆಯಲ್ಲಿ ಸುಮಾರು 100 ಕೆಜಿ ಮಾವಿನ ಹಣ್ಣುಗಳನ್ನು ಕೊಯ್ಲು ಮಾಡಬಹುದು ಕಡಿಮೆ ವೆಚ್ಚದಲ್ಲಿ ಹಣ್ಣುಗಳನ್ನು ಮಾಕ್ಸೋ ತಂತ್ರಜ್ಞಾನ ಮಾವು ಬಾಳೆಹಣ್ಣು ಪಪಾಯ ಮತ್ತು ಸಪೋಟಾ ಹಣ್ಣುಗಳನ್ನು ಸರಳವಾಗಿ ಸುರಕ್ಷಿತ ಸುಲಭವಾದ ರೀತಿಯಲ್ಲಿ ಹಣ್ಣಾಕ್ಸುವಂತ ತಂತ್ರಜ್ಞಾನ ಈ ವಿಧಾನದ ಮೂಲಕ ಎಥೆಲ್ನ ನಾವು ಉಪಯೋಗಿಸಿ ಸಂಸ್ಕರಿಸಿದ ಹಣ್ಣುಗಳು ಕೇವಲ 4 ದಿನಗಳಲ್ಲಿ ಹಣ್ಣಾಗುತ್ತೆ ಇದರ ಬೆಲೆ ಕೇವಲ 20 ರಿಂದ 25 ರೂಪಾಯಿ ಮಾತ್ರ ಒಂದು ಟನ್ ಹಣ್ಣಿಗೆ ಹಣ್ಣಾಗಲು ಸಾಮಾನ್ಯವಾಗಿ ವರ್ತಕರು ಬಳಸುತ್ತಿದ್ದಂತ ಈ ಕ್ಯಾಲ್ಸಿಯಂ ಕಾರ್ಬೈಡ್ಗೆ ಇದೊಂದು ಬಹಳ ಉತ್ತಮವಾದ ಪರ್ಯಾಯವಾಗಿದೆ ಬೀಜಗಳ ಖರೀದಿಗೆ ದಯವಿಟ್ಟು ನಮ್ಮ ಆನ್ಲೈನ್ ಸೀಡ್ ಪೋರ್ಟಲ್ನ ಭೇಟಿ ನೀಡಿ ಮತ್ತು ಈ ಅರ್ಕ ಟ್ರೇಡ್ ಮಾರ್ಕ್ ಬೀಜಗಳು ಮತ್ತು ವಸ್ತುಗಳು ಕೇವಲ ನಮ್ಮ ಆನ್ಲೈನ್ ಪೋರ್ಟಲ್ನಲ್ಲಿ ಮಾತ್ರ ಸಿಗುತ್ತದೆ ಮತ್ತು ನಾವು ಇನ್ಯಾವುದೋ ಬೇರೆ ಯಾವುದೇ ಇ-ಕಾಮರ್ಸ್ ಪೋರ್ಟಲ್ಗಳಿಗೆ ನಾವು ಅಧಿಕಾರ ನೀಡಿಲ್ಲ ಮತ್ತು ತಂತ್ರಜ್ಞಾನಗಳ ಹಾಗೂ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನಿರ್ದೇಶಕರು ಐಸಿಆರ್ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರಗಟ್ಟ ಕೆರೆ ಅಂಚೆ ಬೆಂಗಳೂರು ಮತ್ತು ನಮ್ಮ ಇಮೇಲ್ arkasamachar.iahr@gmail.com ದೂರವಾಣಿ 0802030861000 ಅಥವಾ ಮುಖ್ಯಸ್ಥರು ಸಮಾಜ ವಿಜ್ಞಾನ ವಿಭಾಗ ಅರ್ಕ ಸಮಾಚಾರ ಪರಿಣಾಮಕಾರಿ ಆಗೋದಿಕ್ಕೆ ನಿಮ್ಮ ಪ್ರತಿಕ್ರಿಯೆ ಬಹಳ ಮುಖ್ಯ ಸಲಹೆಗಳನ್ನು ನಮಗೆ ಕಳಿಸಿ ಅರ್ಕ ಸಮಾಚಾರ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ